Me? I'm ChrisCat94. Join ಹಲೋ ಫ್ರೆಂಡ್ಸ್, ನಾವಿವತ್ತು 2022ರಲ್ಲಿ ಬಂದಂತಹ ಡೆಡ್ ಸ್ಟ್ರೀಮ್ ಹೆಸರಿನ ಅಮೆರಿಕನ್ ಹಾರರ್ ಮೂವಿಯನ್ನು ನೋಡ್ತಾ ಹೋಗೋಣ. ಈ ಸಿನಿಮಾದಲ್ಲಿ ಶಾನ್ ಅನ್ನುವಂತಹ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ ಒಂದು ಹಾಂಟಿಂಗ್ ಹೌಸ್ ನೋಡಕ್ಕೆ ಹೋಗ್ತಾನೆ. ಅದು ಕೂಡ ಲೈವ್ ಟೆಲಿಕಾಸ್ಟ್ ಮಾಡ್ತಾ. ಏನೇ ಆದರೂ ಲೈಫಲ್ಲಿ ರಿಸ್ಕ್ ತೆಗೆದುಕೊಳ್ಳದೆ ಯೂಟ್ಯೂಬ್ ಚಾನಲ್ನಲ್ಲಿ ಸಕ್ಸಸ್ ಆಗೋದು ಕಷ್ಟ ಅನ್ಕೊಂಡು ಆ ದೆವ್ವಗಳ ಕೊಂಪೆಗೆ ಹೋಗ್ತಾನೆ. ಅಸಲು ಆ ಬಂಗ್ಲೆಯೊಳಗೆ ದೆವ್ವಗಳು ಇದಾವಾ ಇಲ್ವಾ ಅನ್ನೋದನ್ನು ನೋಡ್ಬೇಕಂದ್ರೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಲೇಬೇಕು. ಸಿನಿಮಾ ಆರಂಭವಾಗುತ್ತಲೇ ಯೂಟ್ಯೂಬ್ ಕ್ರಿಯೇಟರ್ ಆದಂತಹ ಶಾನ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಂಟ್ಗಳನ್ನ ಮಾಡ್ತಾ ಹಲವಾರು ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾ ವಿಡಿಯೋಗಳನ್ನ ಮಾಡ್ತಾ ಇರೋದನ್ನ ನೋಡ್ತೇವೆ. ಆತನ ಚಾನಲ್ಗೆ ಲಕ್ಷಗಳಲ್ಲಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಆದ್ರೆ ಒಂದು ಕಾಂಟ್ರೋವರ್ಸಿಯಿಂದಾಗಿ ಆತ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಅನ್ನ ಕಳ್ಕೊಳ್ಬೇಕಾಗಿ ಬರುತ್ತೆ. ಇದರಿಂದಾಗಿ ಅವನ ಸ್ಪಾನ್ಸರ್ಸ್ ಕೂಡ ಹೊರಟು ಹೋಗ್ತಾರೆ. ನಡೆದಿರುವಂತಹ ಕಾಂಟ್ರೋವರ್ಸಿಗೆ ಸಾರಿ ಕೇಳ್ತಾ ಒಂದು ವಿಡಿಯೋನ ಬಿಡ್ತಾನೆ, ಆದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಹೀಗೆ ಕೆಲವು ತಿಂಗಳುಗಳು ಕಳೀತವೆ. ಆನಂತರ ಒಬ್ಬ ಸ್ಪಾನ್ಸರ್ ಅವನಿಗೆ ಸಪೋರ್ಟ್ ಮಾಡೋದಕ್ಕಂತ ಮುಂದಕ್ಕೆ ಬರ್ತಾನೆ. ಆದ್ರೆ ಶಾನ್ ಡೆತ್ ಮೆನಾರ್ ಅನ್ನುವಂತಹ ದೆವ್ವದ ಬಂಗಲೆಗೆ ಹೋಗಿ ಲೈವ್ ಸ್ಟ್ರೀಮ್ ವಿಡಿಯೋವನ್ನ ಶೂಟ್ ಮಾಡಬೇಕು. ಹೀಗೆ ಮಾಡಿದ್ರೇನೆ ಸಪೋರ್ಟ್ ಮಾಡ್ತೀವಿ ಅಂತ ಸ್ಪಾನ್ಸರ್ ಮಾಡ್ತಾ ಇದ್ದವರು ಹೇಳಿದ್ದರಿಂದಾಗಿ ಶಾನ್ ಆ ಹಾಂಟೆಡ್ ಹೌಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಆ ದೆವ್ವದ ಬಂಗ್ಲೆಯೊಳಕ್ಕೆ ಹೋಗಿ ಮಾಡುವಂತಹ ಲೈವ್ ಸ್ಟ್ರೀಮ್ ನನಗೆ ಮತ್ತು ನನ್ನ ಚಾನಲ್ಗೆ ಮತ್ತೆ ಆ ಗತ ವೈಭವವನ್ನ ತಂದುಕೊಡುತ್ತೆ ಅಂತ ಅಂದ್ಕೊಳ್ತಾನೆ. ಇನ್ನು ಆ ಹಾಂಟೆಡ್ ಹೌಸ್ ಅಲ್ಲಿ ಶಾನ್ ಒಂದು ರಾತ್ರಿ ಪೂರ್ತಿ ಕಳೆಯಬೇಕು. ಒಂದ್ ವೇಳೆ ಏನಾದರೂ ಮಧ್ಯಕ್ಕೆ ಬಂಗ್ಲೆಯನ್ನು ಬಿಟ್ಟು ಹೊರಕ್ಕೆ ಬಂದ್ರೆ ಅವರ ಒಪ್ಪಂದದ ಪ್ರಕಾರ ಆತನಿಗೆ ದುಡ್ಡೇ ಸಿಗೋದಿಲ್ಲ. ಒಂದ್ ವೇಳೆ ನಾನು ಹೋಗುವಂತಹ ಬಂಗಲೆಯಲ್ಲಿ ನಿಜವಾಗ್ಲೂ ದೆವ್ವಗಳಿದ್ರೆ ಏನ್ ಮಾಡೋದು ಅನ್ಕೊಂಡು ಆತ ತನ್ನೊಂದಿಗೆ ಒಂದು ಪ್ಯಾರಾನಾರ್ಮಲ್ ಕಿಟ್ ಅನ್ನ ತೆಗೆದುಕೊಂಡು ಹೋಗ್ತಾನೆ. ಅಸಲು ಆ ಡೆತ್ ಮೆನಾರ್ ಬಿಲ್ಡಿಂಗ್ ಎಲ್ಲಿದೆ ಅನ್ನೋದು ಆಡಿಯನ್ಸ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಶಾನ್ ಏನೇನೋ ರಿಸರ್ಚ್ ಮಾಡಿ ಹೇಗೋ ಹಾಗೆ ಆ ಬಿಲ್ಡಿಂಗ್ ಹತ್ರಕ್ಕೆ ಸೇರ್ಕೊಳ್ತಾನೆ. ಒಂದ್ ವೇಳೆ ನಾನು ಈ ಬಂಗಲೆಯೊಳಕ್ಕೆ ಹೋದಾಗ ಭಯದಿಂದಾಗಿ ವಾಪಸ್ ಬಂದು ಓಡೋಗ್ಬೋದು ಅನ್ನುವಂತ ಕಾರಣದಿಂದಾಗಿ ಆತ ತನ್ನ ಕಾರಿನ ಸ್ಪಾರ್ಕ್ ಪ್ಲಗ್ ಗಳನ್ನ ಕಿತ್ತು ದೂರಕ್ಕೆ ಎಸೆದು ಬಿಡ್ತಾನೆ. ನಂತರ ಆತ ಲೈವ್ ಸ್ಟ್ರೀಮ್ ಮಾಡ್ತಾ ಆ ಬಂಗಲೆಯ ಸುತ್ತಮುತ್ತಲಿನ ಪರಿಸರವನ್ನ ತೋರಿಸ್ತಾ ಮುಂದಕ್ಕೆ ಹೋಗ್ತಾ ಇರ್ತಾನೆ. 1800ರ ಇಸ್ವಿಯಲ್ಲಿ ಒಬ್ಬ ಧನವಂತ ಆ ಬಿಲ್ಡಿಂಗ್ ಅನ್ನ ಕಟ್ಟಿಸಿರ್ತಾನೆ. ಆತನಿಗೆ ಕವಿಯಿತ್ರಿ ಆಗಿರುವಂತಹ ಒಬ್ಬ ಮಗಳಿದ್ಲು. ಆದ್ರೆ ಕವಿಯಿತ್ರಿ ಆದಂತಹ ಆತನ ಮಗಳು ಒಂದಿನ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಆಕೆ ಸತ್ತು ಹೋದ ನಂತರ ಆ ಮನೆಯಲ್ಲಿ ತುಂಬಾ ಜನ ಸತ್ತು ಹೋಗಿರ್ತಾರೆ. ಹಾಗಾಗಿ ಆಗಿನಿಂದಲೂ ಈ ಬಿಲ್ಡಿಂಗ್ ಅನ್ನ ಈ ಸುತ್ತಮುತ್ತಲಿನ ಪರಿಸರವನ್ನ ದೆವ್ವಗಳ ಕೊಂಪೆ ಅಂತಲೇ ಕರೀತಾ ಇರ್ತಾರೆ. ಇದೆಲ್ಲವನ್ನೂ ಕೂಡ ಶಾನ್ ಲೈವ್ ಅಲ್ಲಿ ತನ್ನ ವ್ಯೂವರ್ಸ್ಗೆ ಹೇಳ್ತಾ ಹೋಗ್ತಿರ್ತಾನೆ. ಮತ್ತು ಬಿಲ್ಡಿಂಗ್ ನ ಹೊರಗಡೆ ಏನೇನ್ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಆ ಪರಿಸರದಲ್ಲಿ ಒಂದು ಕ್ಯಾಮರಾವನ್ನ ಫಿಕ್ಸ್ ಮಾಡ್ತಾನೆ. ನಂತರ ಆತ ಬಂಗಲೆಯೊಳಕ್ಕೆ ಹೋಗುವಂತಹ ಡೋರ್ ಅನ್ನು ಹುಡುಕಿ ಓಪನ್ ಮಾಡಿ ಒಳಕ್ಕೆ ಹೋಗ್ತಾನೆ. ನಂತರ ಒಳಗಿನಿಂದ ಡೋರ್ ಅನ್ನು ಲಾಕ್ ಮಾಡಿ ಯಾವುದೇ ಕಾರಣಕ್ಕೂ ನಾನು ಮನಸ್ಸನ್ನು ಬದಲಿಸಿ ಈ ಮನೆಯಿಂದ ಹೊರಕ್ಕೆ ಹೋಗ್ಬಾರ್ದು ಅನ್ಕೊಂಡು ಕೀಯನ್ನ ಫ್ಲೋರ್ ಕೆಳಗೆ ಇರುವಂತಹ ಮೆಸ್ ಡೋರ್ನೊಳಕ್ಕೆ ಎಸೆದು ಬಿಡ್ತಾನೆ. ನಂತರ ಆತ ಬಂಗಲೆಯಲ್ಲೆಲ್ಲ ಸುತ್ತಾಡ್ತಾ ಅದೆಲ್ಲವನ್ನು ಕೂಡ ತನ್ನ ಆಡಿಯನ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಸ್ಟರ್ ಬೆಡ್ರೂಮ್ನೊಳಕ್ಕೆ ಎಂಟರ್ ಆಗ್ತಾನೆ. ಅದೇ ರೂಮ್ನಲ್ಲಿ ಇದಕ್ಕೂ ಮುಂಚೆ ಕೆಲವೊಂದಷ್ಟು ವ್ಯಕ್ತಿಗಳು ದೆವ್ವಗಳನ್ನ ತೋರಿಸೋದಕ್ಕೋಸ್ಕರ ಒಂದೆರಡು ವಿಡಿಯೋಗಳನ್ನ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ ಆತನಿಗೆ ಒಂದು ಕಾರ್ನರ್ ಅಲ್ಲಿ ದೆವ್ವ ನಿಂತಿರೋದು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಆ ರೂಮ್ ನಲ್ಲಿದ್ದಂತ ವ್ಯಕ್ತಿಯು ಕೂಡ ಸತ್ತೋದ ಅನ್ನೋದನ್ನ ಶಾನ್ ತನ್ನ ಆಡಿಯನ್ಸ್ಗೆ ಹೇಳ್ತಾ ಇರ್ತಾನೆ. ಶಾನ್ ಕೂಡ ಆ ರೂಮ್ ನಲ್ಲಿ ಒಂದು ಕ್ಯಾಮರಾವನ್ನ ಫಿಕ್ಸ್ ಮಾಡಿ ಸ್ಟೇರ್ ಕೇಸ್ ಮೂಲಕ ಮೇಲಿನ ಫ್ಲೋರ್ ಅನ್ನ ರೀಚ್ ಆಗ್ತಾನೆ. ಇನ್ನು ಈ ಮನೆಯ ಓನರ್ ನ ಮಗಳು ಇದೇ ರೂಮ್ ನಲ್ಲಿ ಸೂಸೈಡ್ ಮಾಡ್ಕೊಂಡ್ಲು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಅಲ್ಲೂ ಕೂಡ ಒಂದು ಕ್ಯಾಮರಾವನ್ನ ಫಿಕ್ಸ್ ಮಾಡ್ತಾನೆ. ಹಾಗೇನೆ ಅಲ್ಲಿಂದ ನಡೀತಾ ಸೇಫ್ ರೂಮ್ ಅನ್ನ ಸೇರ್ಕೊಳ್ತಾನೆ. ಹಾಗೇನೆ ದೆವ್ವವಾಗಿರುವಂತಹ ಹೆಂಗಸರು ಈ ರೂಮ್ ನಲ್ಲಿ ಇದ್ದುದರ ಬಗ್ಗೆ ಯಾವ ವಿಡಿಯೋಗಳು ಕೂಡ ಇಲ್ಲಿವರೆಗೂ ರೆಕಾರ್ಡ್ ಆಗಿಲ್ಲ ಅಂತ ಹೇಳತೊಡಗ್ತಾನೆ. ಇನ್ನು ಆ ರೂಮ್ ನಲ್ಲಿರುವಂತಹ ಒಂದು ಶೆಲ್ ಮಿಸ್ಟೀರಿಯಸ್ ಆಗಿರೋದನ್ನ ವ್ಯೂವರ್ಸ್ ನೋಡಿ ಅದನ್ನೊಂದ್ಸಾರಿ ಚೆಕ್ ಮಾಡು ಅಂತ ಹೇಳ್ತಾರೆ. ಶಾನ್ ಅಲ್ಲಿಗೆ ಹೋಗಿ ನೋಡ್ತಾನೆ. ಅಲ್ಲಿ ಒಂದು ಸ್ಟ್ರೇಂಜ್ ಸಿಂಬಲ್ ಇರುವಂತಹ ಒಂದು ವಸ್ತು ಸಿಗುತ್ತೆ. ನಂತರ ಆತ ಅಲ್ಲಿ ಒಂದು ಲ್ಯಾಪ್ಟಾಪ್ ಅನ್ನ ಅರೇಂಜ್ ಮಾಡಿಕೊಂಡು ತಾನು ಸೆಟ್ ಮಾಡಿ ಬಂದಿರುವಂತಹ ಕ್ಯಾಮರಾಗಳಲ್ಲಿ ಏನೇನ್ ರೆಕಾರ್ಡ್ ಆಗ್ತಾ ಇದೆ, ಏನೇನ್ ನಡೀತಾ ಇದೆ ಅನ್ನೋದನ್ನ ನೋಡತೊಡಗ್ತಾನೆ. ಇನ್ನು ಆತ ತನ್ನ ಆಡಿಯನ್ಸ್ ಜೊತೆ ಮಾತಾಡ್ತಾ ಆ ಮನೆಯ ಓನರ್ ಮಗಳಾದಂತಹ ಕವಿತ್ರಿ ಒಬ್ಬ ಆತನನ್ನ ಲವ್ ಮಾಡಿರ್ತಾಳೆ. ಆದ್ರೆ ಆತ ಆಕಸ್ಮಿಕವಾಗಿ ಸತ್ತು ಹೋಗಿದ್ದರಿಂದ ಈಕೆ ಕೂಡ ಸ್ಯೂಸೈಡ್ ಮಾಡ್ಕೊಂಡಿರ್ತಾಳೆ. ಹೀಗೆ ಆತ ಸ್ಯೂಸೈಡ್ ಮಾಡ್ಕೊಂಡ್ಲು ಅಂತ ಆಕೆಯ ಹಿಸ್ಟ್ರಿಯನ್ನ ಹೇಳ್ತಾ ಇರ್ತಾನೆ. ಇನ್ನು ಮಾಮೂಲಿಯಾಗಿ ಎಲ್ಲರೂ ಹೇಳೋದೇನು ಅಂದ್ರೆ ಸತ್ತು ಹೋದಂತಹ ಕವಿತ್ರಿ ಆತ್ಮವಾಗಿ ಆ ಮನೆಯಲ್ಲೆಲ್ಲ ತಿರುಗ್ತಾ ಆ ಮನೆಯೊಳಕ್ಕೆ ಬಂದವರೆಲ್ಲರನ್ನೂ ಕೂಡ ಕೊಲ್ತಾ ಅವರ ಆತ್ಮಗಳನ್ನ ಕಲೆಕ್ಟ್ ಮಾಡ್ತಾ ಇದೆ ಅಂತ. ಯಾಕಂದ್ರೆ ಆತ್ಮಗಳನ್ನ ಕಲೆಕ್ಟ್ ಮಾಡ್ತಾ ಒಂದು ಫ್ಯಾಮಿಲಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಆಕೆಯ ಉದ್ದೇಶವಂತೆ. ಇದೆಲ್ಲವನ್ನೂ ಕೂಡ ಕೇಳ್ತಾ ಇದ್ರೆ ನಿಮಗೂ ಕೂಡ ಭಯ ಅನ್ಸುತ್ತಲ್ವಾ? ನನಗೂ ಕೂಡ ಅಷ್ಟೇ. ಇನ್ ಮುಂದೆ ಏನಾಗುತ್ತೋ ಏನೋ ನೋಡ್ಬೇಕು ಅಂತ ಹೇಳ್ತಾ ಶಾನ್ ತನ್ನ ಎಕ್ಸ್ಪೀರಿಯನ್ಸಸ್ ಎಲ್ಲವನ್ನು ಕೂಡ ತನ್ನ ವ್ಯೂವರ್ಸ್ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾನೆ. ಆನಂತರ ಆತನಿಗೆ ಬೋರ್ ಆಗ್ತಾ ಇದ್ದಿದ್ದರಿಂದಾಗಿ ಏನಾದ್ರೂ ಒಂದು ಟಾಸ್ಕ್ ಮಾಡೋಣ ಅನ್ಕೊಂಡು ಒಂದು ರೂಮ್ ನೊಳಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ವಿಚಿತ್ರವಾದಂತಹ ಯಾವುದೋ ದೊಡ್ಡ ಶಬ್ದ ಕೇಳಿಸಿದ್ದರಿಂದಾಗಿ ತುಂಬಾ ಭಯಪಡ
ಮಾಡ್ಕೊಳ್ತಾ ಅಲ್ಲಿಂದ ಓಡ್ತಾ ಮತ್ತೆ ಸೇಫ್ ರೂಮ್ ಅನ್ನ ಸೇರ್ಕೊಳ್ತಾನೆ. ನಂತರ ಕ್ಯಾಮರಾಗಳಲ್ಲಿ ರೆಕಾರ್ಡ್ ಆಗಿರುವಂತಹ ಫುಟೇಜ್ ಅನ್ನ ರಿಪ್ಲೇ ಮಾಡಿ ನೋಡ್ತಾನೆ ಮತ್ತು ಒಂದು ಕ್ಷಣ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಹಾಲ್ವೇನಲ್ಲಿ ಒಂದು ದೆವ್ವ ಓಡಾಡ್ತಾ ಇರೋದು ಕಾಣಿಸುತ್ತೆ. ಇನ್ನು ಈ ಕಡೆ ಲೈವ್ ಸ್ಟ್ರೀಮ್ ಅನ್ನ ನೋಡ್ತಾ ಇದ್ದಂತಹ ಆಡಿಯನ್ಸ್ ಧೈರ್ಯ ಇದ್ರೆ ಒಂದ್ಸಾರಿ ಆ ಹಾಲ್ ನೊಳಕ್ಕೆ ಹೋಗ್ಬಾ ಅಂತ ಚಾಲೆಂಜ್ ಮಾಡ್ತಾರೆ. ಇದರಿಂದಾಗಿ ಶಾನ್ ಎದುರ್ತಾ ಎದುರ್ತಾನೆ ಆ ಹಾಲ್ ವೇನ್ ನೊಳಕ್ಕೆ ಹೋಗ್ತಾನೆ. ಆದ್ರೆ ಸಡನ್ ಆಗಿ ಡೋರ್ ಕದಲ್ಲ ತೊಡಗಿದ್ದರಿಂದಾಗಿ ಮತ್ತೆ ಓಡ್ತಾ ಸೇಫ್ ರೂಮ್ಗೆ ಜಂಪ್ ಆಗ್ತಾನೆ. ನಂತರ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಆ ಸ್ಟ್ರೇಂಜ್ ಸಿಂಬಲ್ ಮೇಲೆ ಕಾಲಿಡ್ತಾನೆ. ಇದರಿಂದಾಗಿ ಅದು ಒಡೆದು ಚೂರಾಗುತ್ತೆ. ಅಷ್ಟರಲ್ಲಿ ಒಬ್ಬ ಯುವತಿ ಆ ಡೋರ್ ಅನ್ನು ಓಪನ್ ಮಾಡಿಕೊಂಡು ಒಳಕ್ಕೆ ಬರ್ತಾಳೆ. ನಾನು ನಿಮ್ಮ ಬಿಗ್ಗೆಸ್ಟ್ ಫ್ಯಾನ್ ಗರ್ಲ್, ನಿಮ್ಮ ಲೈವ್ ಸ್ಟ್ರೀಮ್ ವಿಡಿಯೋವನ್ನು ನೋಡ್ತಾ ಹೇಗೋ ಹಾಗೆ ಈ ಬಂಗಲೆಯನ್ನು ಉಡ್ಕೊಂಡು ಒಳಕ್ಕೆ ಬಂದೆ ಅಂತ ಹೇಳ್ತಾಳೆ. ಜಿಸ್ ನಿಮ್ಮನ್ನ ಮಾತಾಡ್ಸ್ಬೇಕಂತ ಬಂದೆ, ಆದ್ರೆ ನನಗೂ ಕೂಡ ಈ ದೆವ್ವಗಳನ್ನ ಇಟ್ಕೋಬೇಕಂದ್ರೆ ತುಂಬಾ ಇಷ್ಟ ಅಂತಾಳೆ. ಆಗ ಶಾನ್ ಇಲ್ಲಿ ಯಾರು ಕೂಡ ದೆವ್ವಗಳನ್ನ ಇಟ್ಕೊಳ್ತಾ ಇಲ್ಲ, ಅರ್ಜೆಂಟ್ ಆಗಿ ನೀನ್ ಇಲ್ಲಿಂದ ವಾಪಸ್ ಹೊರಟೋಗು ಅಂತ ಸಿಟಿನಿಂದ ಮಾತಾಡ್ತಾನೆ. ಆದ್ರೆ ಲೈವ್ ಸ್ಟ್ರೀಮ್ ನೋಡ್ತಾ ಇದ್ದಂತಹ ಆಡಿಯನ್ಸ್ ತುಂಬಾ ಜನ ಅವಳಿಗೆ ಸಪೋರ್ಟ್ ಮಾಡ್ತಾ ಆ ಹುಡುಗಿ ಅಲ್ಲೇ ಇರ್ಲಿ ಅಂತ ಕಮೆಂಟ್ಗಳನ್ನ ಮಾಡತೊಡಗ್ತಾರೆ. ಸೊ ಸೀನ್ ಕಟ್ ಮಾಡಿದ್ರೆ ಇಬ್ಬರು ಕೂಡ ಲೈವ್ ಸ್ಟ್ರೀಮ್ ಮಾಡ್ತಾ ಆ ಹೌಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿರ್ತಾರೆ. ಕೆಳಗಿನ ಫ್ಲೋರ್ಗೆ ಬಂದು ಮಾಸ್ಟರ್ ಬೆಡ್ರೂಮ್ ನೊಳಕ್ಕೆ ಹೋಗ್ತಾರೆ. ಆ ರೂಮ್ ನಲ್ಲಿ ಒಂದು ದೊಡ್ಡದಾದಂತಹ ದೆವ್ವ ಇರೋದು. ಅಷ್ಟರಲ್ಲಿ ಫ್ಯಾನ್ ಗರ್ಲ್ ಜೋರಾಗಿ ಕೂಗ್ತಾಳೆ. ಏನು ಅಂತ ನೋಡಿದ್ರೆ ಕ್ಲೋಸೆಟ್ ನಿಂದ ಬೇಸ್ಮೆಂಟ್ ನೊಳಕ್ಕೆ ಒಂದು ಸೀಕ್ರೆಟ್ ಸ್ಟೇರ್ ಕೇಸ್ ಇರೋದು ಗೊತ್ತಾಗುತ್ತೆ. ಇಬ್ಬರು ಒಳಕ್ಕೆ ಹೋಗ್ತಾರೆ. ಅಲ್ಲಿ ಆ ಕವಿತ್ರಿ ಬರೆದಿರುವಂತಹ ಬುಕ್ ಸಿಗುತ್ತೆ. ನಂತರ ಅದರಲ್ಲಿರುವಂತಹ ಪೊಯಮ್ಸ್ ಅನ್ನ ಓದಿ ಆಕೆ ಪ್ರಾಪರ್ ಆಗಿ ಈ ಪೊಯಮ್ಗಳನ್ನ ಬರ್ದೇ ಇಲ್ಲ ಅಂತ ಹೇಳತೊಡಗ್ತಾನೆ. ಇನ್ನು ಬೇಸ್ಮೆಂಟ್ ನಲ್ಲಿ ಇರುವಂತಹ ಕವಿತ್ರೆಯ ವಸ್ತುಗಳನ್ನ ನೋಡ್ತಾ ಇರಬೇಕಾದ್ರೆ ಲೈವ್ ಸ್ಟ್ರೀಮ್ ನಲ್ಲಿ ಇರುವಂತಹ ಆಡಿಯನ್ಸ್ ಅಲ್ಲಿರುವಂತಹ ವೀಲ್ ಅನ್ನ ಸ್ಪಿನ್ ಮಾಡುವಂತ ಹೇಳ್ತಾರೆ. ಶಾನ್ ಆ ವೀಲ್ ಅನ್ನ ತಿರುಗಿಸ್ತಾನೆ, ಅದರೊಳಗೆ ಸ್ಪಿರಿಟ್ ಬೋರ್ಡ್ ಬರುತ್ತೆ. ಇನ್ನು ಆ ಸ್ಪಿರಿಟ್ ಬೋರ್ಡ್ ಅನ್ನು ಯೂಸ್ ಮಾಡ್ತಾ ಇರಬೇಕಾದ್ರೆ ಮೇಲಿನ ಫ್ಲೋರ್ ನಿಂದ ಜೋರಾದಂತಹ ಶಬ್ದಗಳು ಕೇಳಿಸ್ತವೆ. ಇನ್ನು ಅಲ್ಲಿದ್ದಂತ ಫ್ಯಾನ್ ಗರ್ಲ್ ಅದರಲ್ಲಿರುವಂತಹ ಮಂತ್ರಗಳನ್ನ ಓದು, ಆಗ ನಮ್ ಕಡೆ ಬರ್ಬೇಕಂತಿರುವಂತಹ ದೆವ್ವಗಳು ಹೊರಟೋಗ್ತವೆ ಅಂತಾಳೆ. ಶಾನ್ ಮಂತ್ರಗಳನ್ನ ಓದ್ತಾನೆ, ಆದ್ರೆ ಶಬ್ದಗಳು ಮಾತ್ರ ಕಂಟಿನ್ಯೂ ಆಗ್ತಾ ಇರ್ತವೆ. ಸರಿ ನೀನೋಗಿ ಅದೇನು ಅಂತ ಚೆಕ್ ಮಾಡು ಅಂತ ಈ ಫ್ಯಾನ್ ಗರ್ಲ್ ಹೇಳ್ತಾಳೆ. ಆದ್ರೆ ಶಾನ್ ನನ್ಗೆ ಯಾಕೋ ಭಯ ಆಗ್ತಾ ಇದೆ, ನಾನು ಹೋಗೋದಿಲ್ಲ ಅಂತಾನೆ. ಸರಿ ನಾನೇ ಹೋಗಿ ನೋಡ್ತೀನಿ ಅನ್ಕೊಂಡು ಫ್ಯಾನ್ ಗರ್ಲ್ ಅಲ್ಲಿಂದ ಹೋಗ್ತಾಳೆ. ಆಕೆಗೆ ಫಿಕ್ಸ್ ಮಾಡಿರುವಂತಹ ಲೈವ್ ಕ್ಯಾಮರಾದಿಂದ ಅಲ್ಲೇನ್ ನಡೀತಾ ಇದೆ ಅನ್ನೋದನ್ನ ಶಾನ್ ನೋಡ್ತಾ ಹೋಗ್ತಾನೆ. ಸಡನ್ ಆಗಿ ಕ್ಯಾಮರಾ ಆಫ್ ಆಗುತ್ತೆ. ಏನಾಯ್ತೋ ಏನೋ ಅನ್ಕೊಂಡು ಶಾನ್ ಆ ಸ್ಟೇರ್ ಕೇಸ್ ನಿಂದ ಮೇಲಕ್ಕೆ ನಡೀತಾ ಹೋಗ್ತಾನೆ. ಆದ್ರೆ ಸಡನ್ ಆಗಿ ಆವೇಶದಿಂದ ಕೂಗ್ತಾ ಫ್ಯಾನ್ ಗರ್ಲ್ ಮುಂದಕ್ಕೆ ಬರತೊಡಗ್ತಾಳೆ. ಆಗ ಶಾನ್ ಅವಳನ್ನು ನೋಡಿ ಯಾಕೆ ತಲೆ ಸರಿಯಾಗಿಲ್ವಾ, ಯಾಕೆ ಹಿಂಗಾಡ್ತಾ ಇದೆಯಾ ಅಂತ ಭಯ ತೊಡಗ್ತಾನೆ. ಆದ್ರೆ ವಿಕೃತವಾಗಿ ಕೇಕೆ ಹಾಕಿದಂತಹ ಆ ಫ್ಯಾನ್ ಗರ್ಲ್ ಶಾನ್ ನ ಮೇಲಕ್ಕೆ ಹಾರಿ ಅವನ ಕುತ್ತಿಗೆಯನ್ನ ಕಚ್ಚಿ ಹಿಡಿತಾಳೆ. ತಕ್ಷಣ ಗಾಬರಿಯಾದಂತಹ ಶಾನ್ ಅಲ್ಲಿ ಸಿಕ್ಕಿದಂತಹ ವಸ್ತುವಿನಿಂದ ಅವಳಿಗೆ ಚುಚ್ಚಿ ಕೆಳಕ್ಕೆ ಕೆಳುತ್ತಾನೆ. ಕೆಳಕ್ಕೆ ಬಿದ್ದಂತಹ ಆ ಫ್ಯಾನ್ ಗರ್ಲ್ ಬ್ಲೀಡಿಂಗ್ ಆಗ್ತಾ ಅನ್ಕಾನ್ಶಿಯಸ್ ಆಗ್ತಾಳೆ. ಆಗ ಶಾನ್ ತನ್ನ ಆಡಿಯನ್ಸ್ಗೆ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿ ಮೋಸ್ಟ್ಲಿ ನಾನು ಆಕೆಯನ್ನ ಕುಂದಾಕಿರ್ಬೋದು ಅಂತ ಹೇಳತೊಡಗ್ತಾನೆ. ನಂತರ ಆತ ಆ ಫ್ಯಾನ್ ಗರ್ಲ್ ಸತ್ತು ಬಿದ್ದಿರುವಂತಹ ಪ್ಲೇಸ್ಗೆ ಹೋಗಿ ನೋಡ್ತಾನೆ, ಆದ್ರೆ ಅಲ್ಲಿ ಆಕೆಯ ಬಾಡಿ ಇರೋದಿಲ್ಲ. ನಂತರ ಆತ ಒಂದು ರೂಮ್ ನೊಳಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಟೈಮಲ್ಲಿ ಭಯಂಕರವಾದಂತಹ ಶಬ್ದಗಳು ಕೇಳಿಸಿದ್ದರಿಂದಾಗಿ ಮತ್ತೆ ವಾಪಸ್ ಆತ ಸೇಫ್ ರೂಮ್ ನೊಳಕ್ಕೆ ಸೇರ್ಕೊಳ್ತಾನೆ. ಕ್ಲೋಸೆಟ್ ನಲ್ಲಿ ಅಡಗಿಕೊಂಡು ಆಡಿಯನ್ಸ್ ಜೊತೆ ಮಾತಾಡ್ತಾ ಇರ್ತಾನೆ. ತಕ್ಷಣ ನನಗೆ ಈ ಹೌಸ್ ನಿಂದ ಹೊರಕ್ಕೆ ಹೊರಟೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಹೋಗೋ ದಾರಿಯಲ್ಲಿ ಆ ಡೆಡ್ ಬಾಡಿ ನೇತಾಡ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಆಡಿಯನ್ಸ್ ಅಲ್ಲಿ ಒಬ್ಬ ಒಂದು ವಿಡಿಯೋವನ್ನು ಮಾಡಿ ಕಳಿಸ್ತಾನೆ. ಈ ಸ್ಟ್ರೇಂಜ್ ಸಿಂಬಲ್ ದೆವ್ವಗಳಿಂದ ಕಾಪಾಡುತ್ತೆ, ಆದ್ರೆ ನೀನ್ ಅದನ್ನ ಕಾಲಿಂದ ತುಳಿದು ಒಡೆದಾಗ್ತೆ, ಹಾಗಾಗಿ ನೀನಿರುವಂತ ಸೇಫ್ ರೂಮ್ ಕೂಡ ನಿನಗೆ ಸೇಫ್ಟಿಯನ್ನ ನೀಡೋದಿಲ್ಲ ಅಂತ ಆಡಿಯನ್ಸ್ ನೊಳಗೆ ಇರುವಂತ ಒಬ್ಬ ಹುಡುಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಇದೆಲ್ಲ ಕೇಳಿಸಿಕೊಂಡಂತ ಶಾನ್ ಭಯದಿಂದ ಕೂಗಾಡತೊಡಗ್ತಾನೆ. ಇನ್ನೇನು ಮಾಡೋದಕ್ಕಾಗದೆ ಹೊರಕ್ಕೆ ಪಾಸ್ ಆಗತೊಡಗ್ತಾನೆ. ಆದ್ರೆ ಸಡನ್ ಆಗಿ ಎದುರಾದಂತಹ ಕವಿತ್ರಿಯ ಪ್ರೇತಾತ್ಮ ಶಾನ್ ನ ಕುತ್ತಿಗೆಯನ್ನ ಇಟ್ಕೊಳ್ಳುತ್ತೆ. ಗಾಬರಿಯಾದ್ರೂ ಕೂಡ ಶಾನ್ ಆ ಪ್ರೇತಾತ್ಮವನ್ನ ಬಲವಾಗಿ ಎತ್ತಿ ಬಿಸಾಕಿ ಕೆಳಗಿನ ಫ್ಲೋರ್ ನೊಳಕ್ಕೆ ಎದ್ದು ಬಿದ್ದು ಸೇರ್ಕೊಳ್ತಾನೆ. ಇನ್ನು ಆ ಪ್ರೇತಾತ್ಮ ಕೆಳಕ್ಕೆ ಬಿದ್ದು ಅನ್ಕಾನ್ಶಿಯಸ್ ಆಗಿ ಹೋಗುತ್ತೆ. ಇಲ್ಲಿಂದ ಹೊರಕ್ಕೆ ಎಸ್ಕೇಪ್ ಆಗೋದಕ್ಕೆ ಇದೇ ಸರಿಯಾದ ಟೈಮ್ ಅನ್ಕೊಂಡು ತಾನು ಬಿಸಾಕಿದಂತ ಕೀಯನ್ನು ಹುಡುಕತೊಡಗ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಒಂದು ಸಣ್ಣ ಕೀ ಸಿಗುತ್ತೆ. ಅದರಿಂದ ಆತ ಆ ಕವಿಯತ್ರಿಯ ಬಾಕ್ಸ್ ಅನ್ನ ಓಪನ್ ಮಾಡ್ತಾನೆ. ಅದರೊಳಗೆ ಆಕೆಯ ಫೋಟೋದ ಜೊತೆ ಕೊಳಿತು ಹೋಗಿರುವಂತ ಬೆರಳೊಂದು ಸಿಗುತ್ತೆ. ಆ ಫೋಟೋವನ್ನ ನೋಡಿದಂತ ಶಾನ್ಗೆ ಅರ್ಥವಾಗುತ್ತೆ, ನನ್ನ ಜೊತೆ ಇದ್ದಂತಹ ಆ ಫ್ಯಾನ್ ಗರ್ಲ್ ಬೇರೆ ಯಾರೋ ಅಲ್ಲ, ಆಕೆ ಆ ಕವಿಯತ್ರಿ ಅನ್ನೋದನ್ನ ತಿಳಿದುಕೊಳ್ತಾನೆ. ನಂತರ ಅಲ್ಲಿರುವಂತ ಒಂದು ಅಗ್ಗವನ್ನು ತೆಗೆದುಕೊಂಡು ಆ ಮೂಲಕ ಅಲ್ಲಿನ ವಿಂಡೋದಿಂದ ಕೆಳಕ್ಕೆ ಧುಮುಕಿ ಎಸ್ಕೇಪ್ ಆಗ್ಬೇಕು ಅನ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಮನೆಯಲ್ಲಿ ಮತ್ತಷ್ಟು ದೆವ್ವಗಳು ಕಾಣಿಸ್ತವೆ. ಇದರಿಂದಾಗಿ ಶಾನ್ ಭಯಪಡ್ತಾ ಅಲ್ಲಿಂದ ಓಡಿ ಮತ್ತೆ ಸೇಫ್ ರೂಮ್ ನ ಕ್ಲೋಸೆಟ್ ನೊಳಕ್ಕೆ ಸೇರಿಕೊಳ್ತಾನೆ. ಅಷ್ಟರಲ್ಲಿ ಆಡಿಯನ್ಸ್ ಇಂದ ಮತ್ತೊಂದು ವಿಡಿಯೋ ಬರುತ್ತೆ.
ನೀನು ಫ್ಯಾನ್ ಗರ್ಲ್ ಜೊತೆ ಸ್ಪಿರಿಟ್ ಬೋರ್ಡ್ ಆಡ್ತಾ ಇರಬೇಕಾದ್ರೆ ನೀನು ಹೇಳಿದಂತ ಮಂತ್ರಗಳಿಂದಾಗಿ ನೀನು ಆ ಕವಿಯತ್ರಿಗೇನೆ ಸ್ವಂತ. ಅಂದ್ರೆ ನಿನ್ನ ಸೋಲನ್ನ ಆ ಕವಿಯತ್ರಿನೇ ತೆಗೆದುಕೊಳ್ತಾಳೆ ಅಂತ ಲೈವ್ ಸ್ಟ್ರೀಮ್ ನೋಡ್ತಾ ಇರುವಂತಹ ಆ ಆಡಿಯನ್ಸ್ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ಹೇಗಾಗುತ್ತೆ ಅಂತ ಶಾನ್ ಆಕೆಯ ಜೊತೆ ಆರ್ಗ್ಯೂ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಕೆಳಗಿನಿಂದ ಕವಿಯತ್ರಿ ಪ್ರೇತಾತ್ಮ ಪ್ರತ್ಯಕ್ಷವಾಗಿ ಅವನನ್ನ ಕಚ್ಚತೊಡಗುತ್ತೆ. ಇದರಿಂದಾಗಿ ಶಾನ್ ಜೋರಾಗಿ ಕಿರ್ತಾ ಅಲ್ಲಿಂದ ತಪ್ಪಿಸ್ಕೊಳ್ತಾ ಆ ವಿಂಡೋದಿಂದ ಹಾರಿ ಕೆಳಕ್ಕೆ ಧುಮುಕು ಬಿಡ್ತಾನೆ. ಕಾಲಿಗೆ ತೀವ್ರವಾದ ಗಾಯವಾಗುತ್ತೆ. ನಂತರ ಆತ ಸಿನಿಮಾದ ಆರಂಭದಲ್ಲಿ ತಾನು ಕಿತ್ತು ಬಿಸಾಕಿದ್ದಂತಹ ಕಾರಿನ ಸ್ಪಾರ್ಕ್ ಪ್ಲಗ್ ಗಳನ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಆ ಮರಗಳಲ್ಲಿ ಇದ್ದಂತಹ ಜಾಂಬೀಸ್ ವಿಚಿತ್ರವಾಗಿ ಕೂಗ್ತಾ ಎದುರಿಸಿದ್ದರಿಂದಾಗಿ ಓಡ್ತಾ ಬರ್ತಿರ್ತಾನೆ. ಆದ್ರೆ ಆತ ಹಾಗೆ ಬರ್ತಾ ಇರಬೇಕಾದ್ರೆ ಎದುರುಗಡೆ ಒಬ್ಬ ಪೊಲೀಸ್ ನಿಂತಿರ್ತಾನೆ. ಇದರಿಂದಾಗಿ ಶಾನ್ ತನ್ನ ಆಡಿಯನ್ಸ್ ರಿಪೋರ್ಟ್ ಮಾಡಿದ್ದರಿಂದಾಗಿ ಪೊಲೀಸರು ಇಲ್ಲಿಗೆ ಬಂದಂಗಿದೆ, ಸೊ ಈಗ ನಾನ್ ಸೇಫ್ ಆದೆ ಅಂತ ನಿಟ್ಟುಸಿರು ಬಿಡ್ತಾನೆ. ಆದ್ರೆ ಅಷ್ಟರಲ್ಲಿ ಅವನಿಗೆ ಬಂದಿರೋದು ಪೊಲೀಸ್ ಅಲ್ಲ, ಜಾಂಬೀಸ್ ಅನ್ನೋದು ಗೊತ್ತಾಗುತ್ತೆ. ತಕ್ಷಣ ಶಾನ್ ಆ ಪೊಲೀಸ್ ಜಾಂಬಿಯನ್ನು ಒದ್ದು ಕಾರ್ನ ಬ್ಯಾಕ್ ಸೀಟ್ ಅಲ್ಲಿ ಅಡಗಿಕೊಳ್ತಾನೆ. ಅಷ್ಟರಲ್ಲಿ ಆಡಿಯನ್ಸ್ ನಿಂದ ಒಬ್ಬ ಓಲ್ಡ್ ಲೇಡಿ ವಿಡಿಯೋ ಮೂಲಕ ಇಂಟ್ರಾಕ್ಟ್ ಆಗ್ತಾಳೆ. ನೀನೊಂದು ಸ್ಟ್ರೇಂಜ್ ಸಿಂಬಲ್ ಅನ್ನ ರೆಡಿ ಮಾಡ್ಕೊಂಡ್ರೆ ಆ ದೆವ್ವಗಳಿಂದ ಪಾರಾಗ್ಬಹುದು ಅಂತಾಳೆ. ಆದ್ರೆ ನೀನು ಆ ಕವಿಯತ್ರಿಂದ ಬಚಾವಾಗ್ಬೇಕಂದ್ರೆ ನಿನ್ನ ರಕ್ತದಿಂದ ಸ್ಯಾಕ್ರಿಫೈಸ್ ಮಾಡಬೇಕು ಅಂತಾಳೆ. ನಿಧಾನವಾಗಿ ಆ ಪೊಲೀಸ್ ಜಾಂಬಿ ತನ್ನ ಕಡೆ ಬರ್ತಾ ಇರೋದನ್ನ ನೋಡಿದಂತಹ ಶಾನ್ ತನ್ನ ಕಾರಲ್ಲಿದ್ದಂತ ಗನ್ ಅನ್ನ ಹೊರಕ್ಕೆ ತೆಗಿತಾನೆ. ಆದ್ರೆ ಅವನ ಹಿಂದಿನಿಂದ ಬಂದಂತಹ ಪೊಲೀಸ್ ಜಾಂಬಿ ಅವನನ್ನ ಹಿಡಿದುಕೊಳ್ಳುತ್ತೆ. ಆ ಜಾಂಬಿಯನ್ನ ಹಿಂದಕ್ಕೆ ತಳ್ಳಿ ಗನ್ನಿಂದ ಫೈರ್ ಮಾಡ್ತಾನೆ. ಆಗ ಜಾಂಬಿಯನ್ನು ತೊಲಗಿ ಹೋಗುತ್ತೆ. ಆದ್ರೆ ಅವನು ಆಡಿಯನ್ಸ್ ಹತ್ರ ಇಂಟ್ರಾಕ್ಟ್ ಆಗ್ತಾ ಇದ್ದಂತಹ ಐಪಾಡ್ ಒಡೆದು ಹೋಗುತ್ತೆ. ಆದ್ರೂ ಕೂಡ ಆತ ಆ ಕಾರಲ್ಲೇ ಅಡಗಿಕೊಂಡು ತಾನು ಇಲ್ಲಿವರೆಗೂ ಮಾಡಿದಂತ ತಪ್ಪುಗಳ ಬಗ್ಗೆ ಆಡಿಯನ್ಸ್ ಹತ್ರ ಸಾರಿ ಕೇಳ್ತಾ ತಾನು ಮಾಡಿದಂತಹ ತಪ್ಪುಗಳಿಂದಾಗಿನೇ ಆ ದೇವರು ನನಗೆ ಈ ಶಿಕ್ಷೆಯನ್ನು ಕೊಡ್ತಿದ್ದನೋ ಏನೋ ಅಂತ ಹೇಳ್ತಾ ಇರ್ತಾನೆ. ನಂತರ ಆ ಕವಿತ್ರಿ ಬರೆದಿರುವಂತಹ ಬುಕ್ ಅನ್ನ ಓದ್ತಾ ಆಕೆ ತನ್ನ ಪಯಮ್ಸ್ ಅನ್ನ ಓದಿಸೋದಕ್ಕೋಸ್ಕರ ಈ ಮನೆಯೊಳಕ್ಕೆ ಬಂದವರನ್ನ ಕೊಲ್ತಿದ್ದಳೋ ಏನೋ ಅಂತ ಅರ್ಥ ಮಾಡಿಕೊಳ್ತಾನೆ. ತಕ್ಷಣ ಅವನು ತಾನು ತಯಾರು ಮಾಡಿರುವಂತಹ ಮತ್ತು ದೆವ್ವಗಳನ್ನ ಓಡಿಸುವಂತಹ ಪ್ಯಾರಾನಾರ್ಮಲ್ ಸ್ಪಿಯರ್ ಅನ್ನ ತೆಗೆದುಕೊಂಡು ಮತ್ತೆ ಸೇಫ್ ರೂಮ್ ನೊಳಕ್ಕೆ ಹೋಗ್ತಾನೆ. ಅಲ್ಲೋಗಿ ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡಿದ್ರೆ ಸ್ಟಿಲ್ ಲೈವ್ ಸ್ಟ್ರೀಮ್ ಆಗ್ತಾ ಇರುತ್ತೆ. ನಂತರ ಅದರೊಳಗಿಂದ ಆಡಿಯನ್ಸ್ ಮಂತ್ರಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಹಿಂದಿನಿಂದ ಕವಿಯತ್ರಿ ಪ್ರೇತಾತ್ಮ ಬರ್ತಾ ಇರೋದನ್ನ ಗೆಸ್ ಮಾಡಿ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸಿಂಬಲ್ ಅನ್ನ ಗೀಚಿ ಅದರೊಳಗೆ ನಿಂತ್ಕೊಂಡು ಆ ಕವಿಯತ್ರಿಯನ್ನ ಕರೀತಾನೆ. ಆದ್ರೆ ಎಷ್ಟೊತ್ತಾದ್ರೂ ಆ ದೆವ್ವ ಬರದೇ ಹೋಗಿದ್ದರಿಂದ ತಾನೇ ಕೆಳಕ್ಕೆ ಇಳಿದು ಹೋಗ್ತಾನೆ. ಆತ ಕವಿಯತ್ರಿ ಪ್ರೇತಾತ್ಮಕ್ಕೋಸ್ಕರ ಹುಡುಕ್ತಾ ಇರಬೇಕಾದ್ರೆ ಅಲ್ಲೊಂದು ಜಾಂಬಿ ಕಾಣಿಸುತ್ತೆ. ಅದೇ ಟೈಮಲ್ಲಿ ತಾನು ರಕ್ಷಿಸಿಕೊಳ್ತಾ ಇರುವಂತಹ ಸ್ಪಿಯರ್ ಅನ್ನ ಆ ಕವಿಯತ್ರಿ ಕಿತ್ಕೊಳ್ತಾಳೆ. ತಕ್ಷಣ ಶಾನ್ ಆ ಸೇಫ್ ರೂಮ್ ನೊಳಕ್ಕೆ ಹೊರಟು ಹೋಗ್ತಾನೆ. ಆ ಕ್ಷಣ ಶಾನ್ಗೆ ಏನೋ ಹಿಪ್ನಟೈಸ್ ಆದ ಹಾಗೆ ಅನುಭವ ಆಗುತ್ತೆ. ತಾನು ಆ ದೆವ್ವದಿಂದ ಸೆಪರೇಟ್ ಆದೆ ಅಂತ ಫೀಲ್ ಆಗ್ತಾ ಇರಬೇಕಾದ್ರೆ ಆ ಬಾಟ್ ಟಬ್ನಿಂದ ಸಡನ್ ಆಗಿ ಎದ್ದಂತಹ ಜಾಂಬಿ ಶಾನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಶಾನ್ ಪವಿತ್ರ ಜಲ ಇರುವಂತಹ ಇಂಜೆಕ್ಷನ್ ಅನ್ನ ಆ ಜಾಂಬಿಗೆ ಚುಚ್ಚುತ್ತಾನೆ. ತಕ್ಷಣ ಜಾಂಬಿ ಸಿಡಿದು ಹೋಗುತ್ತೆ. ನಂತರ ಶಾನ್ ಹಾಲ್ವೇಗೆ ಬರ್ತಾನೆ. ತಕ್ಷಣ ಹಾರಿ ಬಂದಂತಹ ಆ ಕವಯಿತ್ರಿ ಪ್ರೇತಾತ್ಮ ಶಾನ್ನ ಮೇಲಕ್ಕೆ ಹಾರಿ ಅವನನ್ನ ಕೊಲ್ತಾ ಇರುತ್ತೆ. ಆಗ ಶಾನ್ ಅಲ್ಲಿದ್ದಂತ ಕತ್ತಿಯನ್ನ ಹಿಡಿದು ಅದರ ತಲೆಗೆ ಹೊಡಿತಾನೆ. ನಂತರ ಮತ್ತೆ ಆತ ಸೇಫ್ ರೂಮ್ಗೆ ಸೇರ್ಕೊಳ್ತಾನೆ. ಆದ್ರೆ ಹಿಂದಿನಿಂದ ಆ ದೆವ್ವ ಬರ್ತಾನೆ ಇರುತ್ತೆ. ತಕ್ಷಣ ಆತ ಅಲ್ಲಿದ್ದ ಚೇರ್ನಿಂದ ಹೊಡಿತಾನೆ. ಆ ದೆವ್ವ ಕೆಳಕ್ಕೆ ಬಿದ್ದು ಹೋಗುತ್ತೆ. ನಂತರ ಆತ ದೆವ್ವವನ್ನ ಎಳೆದುಕೊಂಡು ತಾನು ಗೀಚಿರುವಂತಹ ಸಿಂಬಲ್ ನೊಳಕ್ಕೆ ಹೇಳ್ಕೊಂಡು ಬಂದು ಬಿಸಾಕ್ತಾನೆ. ನಂತರ ಆತ ಮಂತ್ರಗಳನ್ನ ಓದ್ತಾ ಓದ್ತಾ ತನ್ನ ಸೋಲನ್ನ ಕಾಪಾಡಿಕೊಳ್ಳಲು ಟ್ರೈ ಮಾಡತೊಡಗ್ತಾನೆ. ಆದ್ರೆ ಆ ಮಂತ್ರ ಕೆಲಸ ಮಾಡೋದಿಲ್ಲ. ಆದ್ರೆ ಆ ದೆವ್ವ ಮೇಲೆ ಕೇಳುತ್ತೆ, ವಿಚಿತ್ರವಾಗಿ ನಗ್ತಾ ಇರುತ್ತೆ. ತಕ್ಷಣ ಅದು ಶಾನ್ಗೆ ಬಾರಿಸಿದ್ದರಿಂದಾಗಿ ಶಾನ್ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬೀಳ್ತಾನೆ. ಸೊ ಅದು ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಬರಬೇಕಾದ್ರೆ ಅದನ್ನ ಹೊಡೆದು ಕೆಳಗಿನ ಫ್ಲೋರ್ನೊಳಕ್ಕೆ ಬರ್ತಾನೆ. ಆಗ ಆತ ಆ ದೆವ್ವದ ಫಿಂಗರ್ ಕಟ್ ಆಗಿರೋದನ್ನ ನೆನಪು ಮಾಡಿಕೊಂಡು ಬೇಕಂತಲೇ ಅದು ತನ್ನ ಫಿಂಗರ್ ಅನ್ನ ಕಟ್ ಮಾಡ್ಕೊಂಡಿರ್ಬೋದು ಅನ್ಕೊಳ್ತಾನೆ. ಅದೇ ಟೈಮಲ್ಲಿ ರಕ್ತಾರ್ಪಣ ಮಾಡಿ ಆ ದೆವ್ವವನ್ನ ಅಂತ್ಯ ಮಾಡಬಹುದು ಅನ್ನೋದನ್ನ ಆಡಿಯನ್ಸ್ ಆದಂತಹ ಓಲ್ಡ್ ಲೇಡಿ ಹೇಳಿದ್ದು ಇವನಿಗೆ ನೆನಪಾಗುತ್ತೆ. ಆದ್ರೆ ಈ ಕಡೆ ಆ ದೆವ್ವ ತನ್ನ ಹತ್ರಕ್ಕೆ ಬರ್ತಾ ಇರೋದನ್ನ ನೋಡಿ ರಿಯಲೈಸ್ ಆಗ್ತಾನೆ. ಹೀಗಾಗಿ ಆತ ಮಂತ್ರಗಳನ್ನ ಹೇಳ್ತಾ ಹೇಳ್ತಾ ತನ್ನ ಫಿಂಗರ್ ಅನ್ನ ಕಟ್ ಮಾಡಿಕೊಳ್ತಾನೆ. ಇದರಿಂದಾಗಿ ಆ ಕವಯಿತ್ರಿ ಈ ಪ್ರಪಂಚವನ್ನ ಬಿಟ್ಟು ಹೊರಟು ಹೋಗ್ತಾಳೆ. ಫೈನಲಿ ನಾನು ಇದರಲ್ಲಿ ವಿನ್ ಆದೆ ಅಂತ ಶಾನ್ ಖುಷಿಯಾಗಿ ತನ್ನ ಆಡಿಯನ್ಸ್ಗೆ ಹೇಳ್ತಾ ತನ್ನ ವಿಕ್ಟರಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಕವಿಯತ್ರಿ ಕಲೆಕ್ಟ್ ಮಾಡಿದಂತಹ ಆತ್ಮಗಳು ಶಾನ್ ಹತ್ರಕ್ಕೆ ಬರ್ತವೆ. ಸಡನ್ ಆಗಿ ನುಗ್ಗಿದಂತಹ ಜಾಂಬೀಸ್ ಪಕಡ್ಬಂದಿಯಾಗಿ ಅವನನ್ನ ಇಟ್ಕೊಂಡಿದ್ದರಿಂದಾಗಿ ಶಾನ್ ಅವುಗಳಿಂದ ತಪ್ಪಿಸಿಕೊಳ್ಳಲಾಗದೆ ಹೋಗ್ತಾನೆ. ಆ ಲೈವ್ ಸ್ಟ್ರೀಮ್ ಕೂಡ ಕಟ್ ಆಗಿ ಹೋಗುತ್ತೆ. ಆ್ಯಂಡ್ ಈ ಸಿನಿಮಾ ಇಲ್ಲಿಗೆ ಎಂಡ್ ಆಗುತ್ತೆ. ನಮಸ್ಕಾರ.